ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ಫೈವ್ ಮಿನಿಟ್ಸಲ್ಲಿ ಡ್ರಮ್ ಸ್ಟಿಕ್ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ನುಗ್ಗೆಕಾಯಿ ಸಾರು ತುಂಬ ಫಾಸ್ಟಾಗಿ ಮಾಡ್ಬೋದು, ಈಸಿಯಾಗಿ. ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ ಪ್ರೊಸೆಸ್ ನೋಡೋಣ. ಫಸ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಆಯಿಲ್ ಹಾಕೋಣ. ನಾನೊಂದು 3-4 spoons ಅಷ್ಟು ಆಯಿಲ್ ಹಾಕಿದ್ದೀನಿ. ಇದು ಸ್ವಲ್ಪ ಹೀಟ್ ಆಗಬೇಕು. ಸಾಸಿವೆ, ಜೀರಿಗೆ, ಮೆಂತ್ಯ ಕಾಳು, ಇದೊಂದು ಸ್ವಲ್ಪ ಚಿಟಪಟ ಅನ್ನಲಿ, ಇದಕ್ಕೀಗ ಬ್ಯಾಡಿಗೆ ಮೆಣಸಿನಕಾಯಿ, ಆನಿಯನ್ನು, ಬೆಳ್ಳುಳ್ಳಿ, ಸ್ವಲ್ಪ ಫ್ರೈ ಆದಮೇಲೆ ಇದನ್ನ ನುಗ್ಗೆಕನ್ನ ಫ್ರೈ ಮಾಡೋಣ. ಸ್ವಲ್ಪ ಸಾಯ್ತು ಅರ್ಶಿನ ಹಾಕೋಣ. ನಾನು ಕಲ್ಲು ಹಾಕ್ತಾ ಇದ್ದೀನಿ. ಸ್ವಲ್ಪ ಅರ್ಶಿನ, ಸ್ವಲ್ಪ ಫ್ರೈ ಮಾಡೋಣ. ಫ್ರೈ ಆಗಿದೆ. ಈಗ ಟೊಮೊಟೊ ಆ್ಯಡ್ ಮಾಡೋಣ. ಟೊಮೊಟೊ ಒಂದು, ತುಂಬ ಫಾಸ್ಟಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರ್ತಿ ಫ್ರೈ ಮಾಡಿ, ಇದು ಸಾಂಬಾರ್ ಪೌಡರು. ನಾನು ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಹಾಕಿ ಈಗ ಇದನ್ನು ಆ್ಯಡ್ ಮಾಡೋಣ. ಇಲ್ಲಿ ಫೈವ್ ಮಿನಿಟ್ಸಲ್ಲಿ ಬೇಳೆ ಒಂದು ಬೇಯಿಸ್ಕೊಂಡ್ರೆ ಫೈವ್ ಮಿನಿಟ್ಸಲ್ಲಿ ನಿಮಗೆ ನುಗ್ಗೆಕಾಯಿ ಸಾರು ರೆಡಿ ಆಗುತ್ತೆ. ಇದೀಗ ಆಗಲೇ ಕುದೀತಾ ಇದೆ, ಯಾಕಂದರೆ ಬೇಳೆನೂ ಬಿಸಿ ಇತ್ತಲ್ಲ, ಹಾಗಾಗಿ ಇವಾಗ ಕುದೀತಾ ಇದೆ. ಈಗ ನಾವು ವಾಟರ್ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೀನಿ ನಾನು. ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡೋಣ. ಯಾವಾಗಲೂ ಅಷ್ಟೇ, ಕರಿಬೇವಿನ ಸೊಪ್ಪು ಲಾಸ್ಟಲ್ಲಿ ಆ್ಯಡ್ ಮಾಡಿ, ಫ್ಲೇವರ್ ಚೆನ್ನಾಗಿ ಸಿಗುತ್ತೆ. ಓಕೆ, ಇವಾಗ ನೆನೆಸಿ ಇಟ್ಕೊಂಡಿರೋ
ಹುಣಸೆ ಹಣ್ಣಿನ ಕಿವುಚ್ಕೊಂಡು ಬರೋಣ. ಇದು ಚೆನ್ನಾಗಿ ಕುದೀಲಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುದೀತಿದೆ. ಇನ್ನು 2 ಮಿನಿಟ್ಸಲ್ಲಿ ಎಮ್ಮಿ ಎಮ್ಮಿ ಆಗಿರೋ ನುಗ್ಗೆಕಾಯಿ ಸಾಂಬಾರು ಅದಾಗುತ್ತೆ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ತೀನಿ. ಆಗ ಲಿಡ್ ಓಪನ್ ಮಾಡಿ ನೋಡೋಣ. ಚೆನ್ನಾಗಿ ಬರ್ತಾ ಇದೆ. ಸತಿ ತಿರುಗಿಸ್ಕೊಡೋಣ ನೋಡಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ, ಹಾಗಾಗಿ ಒಂದು ಸ್ವಲ್ಪ ತೆಳ್ಳಗೆ ಇರಬೇಕು. ಇವಾಗ ಇದಕ್ಕೆ ನಾವು ಇಟ್ಕೊಂಡಿರೋಂಥ ಹುಣಸೆ ಹಣ್ಣಿನ ರಸನ ಹಾಕೊಳ್ಳೋಣ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಬೆಲ್ಲ ಇಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡೋಣ. ಇವಾಗ ಇನ್ನೊಂದು 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. Thank you.
ಫ್ರೆಂಡ್ಸ್ 2 ಮಿನಿಟ್ಸ್ ಆಗಿದೆ, ಬನ್ನಿ ಓಪನ್ ಮಾಡಿ ನೋಡೋಣ. ಚೆನ್ನಾಗಿ ಕುದಿತಾ ಇದೆ, ನುಗ್ಗೆಕಾಯಿ ಬೆಂದಿದೆಯಾ ಅಂತ ಚೆಕ್ ಮಾಡೋಣ. ಓಕೆ, ಬೆಂದಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಇದು ವಿಡಿಯೋ ನೋಡಿದ್ಮೇಲೆ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಸರ್ವ್ ನೀವು ಬಂದು ಹಾಕ್ಕೋತೀನಿ. ಓಕೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರೋ ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಯಿತು. ಒಂದ್ಸತಿ ಟ್ರೈ ಮಾಡಿ, ಈ ವಿಡಿಯೋ ನೋಡಿದ್ಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ. ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆ, ಇವತ್ತಿನ ರೆಸಿಪಿ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು.